ಮಕ್ಕಳು ಹಿರಿಯರನ್ನು ನೋಡಿಕೊಳ್ತಾರೆ ಆಸ್ತಿ ಮಾಡಿಟ್ರೆ ಸ್ವಲ್ಪ ಹಿರಿತನಕ್ಕೆ ಸಹಾಯ ಆಗುತ್ತೆ ಈ ಥರದೆಲ್ಲ ಕನಸು ಕಟ್ಟಿಕೊಂಡಿದ್ದಂತಹ ತಾಯಿಯ ಜೀವನದಲ್ಲಿ ತನ್ನ ಸ್ವಂತ ಮಕ್ಕಳೇ ಆಸ್ತಿಯನ್ನು ಲಪಟಾಯಿಸಿ ಈಗ ಆ ತಾಯಿ ಅನಾಥಳಾಗಿರ್ತಕ್ಕಂತಹ ಕತೆ ಇದು ಐದು ಜನ ಮಕ್ಕಳಿದ್ರೂ ಕೂಡ ತಾಯಿಯೊಬ್ಬಳಿಗೆ ಈಗ ಬದುಕೇ ಸಾಗಿಸುವಂಥದ್ದು ಕಷ್ಟಕರವಾಗಿದೆ ಆರು ಎಕರೆ ಇಪ್ಪತ್ತೈದು ಸೆನ್ಸ್ ಜಾಗ ಇದೆ ಆ ಆರು ಎಕರೆ ಇಪ್ಪತ್ತೈದು ಸೆನ್ಸ್ ಜಾಗವನ್ನೂ ಕೂಡ ಮಕ್ಕಳು ನುಂಗಿ ಹಾಕಿಬಿಟ್ಟಿದ್ದಾರೆ ಅತ್ತ ಈಗ ಹುಟ್ಟಿಸಿದ ಮಕ್ಕಳು ಕೂಡ ಇಲ್ಲ ಇತ್ತ ಸಂಪಾದಿಸಿದ ಜಮೀನು ಕೂಡ ಇಲ್ಲ ಅಕ್ಷರಸ್ಥ ಮಕ್ಕಳು ಅನಕ್ಷರಸ್ಥ ತಾಯಿಗೆ ಮೋಸ ಮಾಡಿದ ಕಥೆಯಿದು ಈಗ ಈ ಹಿರಿ ಜೀವ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಆಗಿದೆ ಎಂಬತ್ತರ ಹರೆಯದ ಮೋಂತಿನ್ ಡಿಸಿಲ್ವಾ ಅಂತ ಇವರ ಹೆಸರು ಪಾಪ ಮೂಡಬಿದ್ರೆಯ ಕಲ್ಲ ಮುಣ್ಕೂರ್ನ ನಿವಾಸಿ ಇವರು ಎರಡು ಸಾವಿರದ ಆರರಲ್ಲಿ ಈ ಅಮ್ಮನ ಪತಿ ಬ್ಯಾಪ್ಟಿಸ್ಟ್ ನಿಧನರಾಗ್ತಾರೆ ಮೋಂತಿನ್ ಡಿಸಿಲ್ವಾ ಅವರ ಪತಿ ಬ್ಯಾಪ್ಟಿಸ್ಟ್ ಅವರು ಎರಡು ಸಾವಿರದ ಆರರಲ್ಲಿ ನಿಧನರಾಗ್ತಾರೆ ಬ್ಯಾಪ್ಟಿಸ್ಟ್ ಮತ್ತು ಮೋಂತಿನ್ ದಂಪತಿಗಳಿಗೆ ಐದು ಜನ ಮಕ್ಕಳು ಐದು ಜನ ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿಸ್ತಾರೆ ಅಂದರೆ ವಿದ್ಯಾಭ್ಯಾಸ ಕೊಡ್ತಾರೆ ಮದುವೆ ಮಾಡಿ ಸ್ವಂತ ಮನೆ ಇದೆ ಆರು ಎಕರೆ ಇಪ್ಪತ್ತೈದು ಸೆನ್ಸ್ ಜಮೀನು ಕೂಡ ಇದೆ ಅಪ್ಪನ ನಿಧನದ ಬಳಿಕ ಜಾಗದ ಪಾಲಿಗಾಗಿ ಮಕ್ಕಳು ಹಠ ಹಿಡಿತಾರೆ ಎರಡು ಸಾವಿರದ ಆರರಲ್ಲಿ ಈಕೆಯ ಗಂಡ ಮೃತಪಟ್ಟ ಬಳಿಕ ಐದು ಜನ ಮಕ್ಕಳು ಆಸ್ತಿಗಾಗಿ ಜಗಳ ಸ್ಟಾರ್ಟ್ ಮಾಡ್ತಾರೆ ಹಠ ಹಿಡಿತಾರೆ ಆಸ್ತಿಯನ್ನು ಪಾಲು ಮಾಡಿಕೊಡಿ ಅಂತೇಳಿ ಮಕ್ಕಳ ಹಠಕ್ಕೆ ಕಟ್ಟು ಬಿದ್ದು ಆರು ಎಕರೆ ಇಪ್ಪತ್ತೈದು ಸೆನ್ಸ್ ಜಾಗವನ್ನು ಪಾಲು ಮಾಡೋದಕ್ಕೆ ಮೊಂತನ್ ಈ ಅಮ್ಮ ಒಪ್ಪಿಕೊಳ್ತಾರೆ ಆ ನಂತರವೇ ಕತೆ ಶುರುವಾಗೋದು ಹಾಗಿದ್ರೆ ಇಲ್ಲಿ ಅನಕ್ಷರಸ್ಥ ಮಕ್ಕಳು ಸಾರಿ ಅಕ್ಷರಸ್ಥ ಮಕ್ಕಳು ಅನಕ್ಷರಸ್ಥ ತಾಯಿಗೆ ಮಾಡಿದಂತಹ ಮೋಸ ಇದು ಐದು ಜನ ಮಕ್ಕಳನ್ನ ಓದಿಸಿ ಆ ಅಕ್ಷರಸ್ಥರು ಅಂತ ಹೇಳಿಬಿಟ್ಟು ಓದಿಸಿದವರಿಗೆ ವಿದ್ಯೆ ಕಲಿಸಿದವರಿಗೆ ಅನ್ನ ಹಾಕಿದವರಿಗೆ ತೊಟ್ಟಿಲು ತೂಗಿದವರಿಗೆ ನನ್ನ ಕಡೆಯ ಕ್ಷಣದಲ್ಲಿ ನನ್ನನ್ನು ಸಾಕ್ತಾನೆ ಅಂತ ನಂಬಿದವರಿಗೆ ಹೊರಗಿನವರಿಗೆ ಮೋಸ ಮಾಡಿರುವಂಥದ್ದಲ್ಲ ಅಕ್ಷರಸ್ಥ ಮಕ್ಕಳು ಅನಕ್ಷರಸ್ಥ ತಾಯಿಗೆ ಮಾಡಿದ ಮೋಸದ ಕಥೆಯಿದು ಏನಾಗುತ್ತೆ ಗಂಡ ತೀರಿಕೊಂಡ ಬಳಿಕ ಆರು ಸೆನ್ಸ್ ಆರು ಎಕರೆ ಇಪ್ಪತ್ತೈದು ಸೆನ್ಸ್ ಜಾಗವನ್ನು ಪಾಲ್ ಮಾಡಬೇಕಂತ ಮಕ್ಕಳು ಹಠಕ್ಕೆ ಬೀಳ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಎಲ್ಲ ಸದಸ್ಯರು ಮನೆಯ ಮಕ್ಕಳು ಎಲ್ಲರೂ ಕೂಡ ಸೇರಿ ವಿಭಾಗ ಪತ್ರವೊಂದರ ಮೂಲಕ ವಿವಿಧ ಸರ್ವೆ ನಂಬರ್ಗಳಲ್ಲಿದ್ದ ಜಮೀನುಗಳೆಲ್ಲವನ್ನೂ ಕೂಡ ವಿಂಗಡಿಸಿ ಅವರವರ ಪಾಲಿಗೆ ಬಂದ ಆಸ್ತಿಗಳನ್ನು ತಮ್ಮ ತಮ್ಮ ಹೆಸರಿಗೆ ವರ್ಗಾಯಿಸ್ತಾರೆ ಪಾಪ ತಾಯಿ ತನ್ನ ಮಕ್ಕಳಿಗೆ ಇಷ್ಟಿಷ್ಟು ಜಾಗ ಕೊಡಬೇಕಂತ ಎಲ್ಲ ಇದು ಮಾಡ್ತಾರೆ ಈ ಮಕ್ಕಳು ಎಲ್ಲವನ್ನೂ ಕೂಡ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ತಾರೆ ಹಕ್ಕುಪತ್ರವನ್ನು ಕೂಡ ಮಾಡಿಕೊಳ್ತಾರೆ ಹಾಗಿದ್ರೆ ಕಡೆಗೆ ತಾಯಿ ಪಾಲಿಗೆ ಉಳಿದಿರುವಂಥದ್ದು ಎಷ್ಟು ಆರು ಎಕರೆ ಇಪ್ಪತ್ತೈದು ಸೆನ್ಸ್ನಲ್ಲಿ ತಾಯಿ ಪಾಲಿಗೆ ಎರಡು ಎಕರೆ ಇಪ್ಪತ್ತೈದು ಸೆನ್ಸ್ ಜಾಗ ಉಳಿತದೆ ಈಗ ತಾಯಿ ಹೆಸರಿಗೆ ಉಳಿದ ಜಾಗದಲ್ಲಿ ಯಾರ ಹೆಸರು ನಮೂದಾಗಬೇಕು ತಾಯಿದ ಹೆಸರು ನಮದಾಗಬೇಕಲ್ವಾ ಮೋಂತಿನವರ ಹೆಸರೇ ನಮೂದಾಗಬೇಕು ಆದರೆ ಇಲ್ಲಿ ಆಗಿರುವಂಥದ್ದೇ ಬೇರೆ ತಾಯಿ ಪಾಲಿಗೆ ಬಂದ ಎರಡು ಎಕರೆ ಇಪ್ಪತ್ತೈದು ಸೆನ್ಸ್ ಜಮೀನನ್ನ ವಿಂಗಟಿಸಿಟ್ಟಿದ್ರೂ ಕೂಡ ಅವರಿಗೆ ಪಾಲಿಗೆ ಅವರ ಪಾಲಿಗೆ ಬಂದ ಸರ್ವೆ ನಂಬರ್ಗಳಲ್ಲಿದ್ದ ಜಮೀನುಗಳ ಹಕ್ಕು ಪತ್ರಗಳಲ್ಲಿ ಮೋಂತಿಯಮ್ಮನ ಹೆಸರು ದಾಖಲಾಗ್ಲೇ ಇಲ್ಲ ಬದಲಾಗಿ ತಾಯಿ ಮೋಂತಿಯಮ್ಮನ ಪಾಲಿಗೆ ಬಂದ ಜಮೀನುಗಳಿಗೆ ಎಲ್ಲ ಮಕ್ಕಳು ಜಂಟಿಯಾಗಿ ನಾವು ಹಕ್ಕುದಾರರು ಅಂತ ವಿಭಾಗ ಪತ್ರದಲ್ಲಿ ದಾಖಲಿಸ್ತಾರೆ ಎರಡು ಎಕರೆ ಇಪ್ಪತ್ತೈದು ಸೆನ್ಸ್ ಏನಿದೆ ಅದನ್ನ ತಾಯಿಗೆ ಗೊತ್ತು ಆಗದಾಗೆ ಬಿಕಾಸ್ ಪಾಪ ಅವರು ಓದಿಲ್ಲ ಅಕ್ಷರಸ್ಥರು ಅಲ್ಲ ಹಾಗಾಗಿ ಈ ಸೋಕಾಲ್ಡ್ ಅಕ್ಷರಸ್ಥ ಮಕ್ಕಳು ಮಾಡ್ತಾರೆ ಆ ತಾಯಿ ಆರ್ಯಕ್ರೆ ಎಲ್ಲ ಜಾಗವನ್ನು ಕೂಡ ಮಕ್ಕಳಿಗೆ ಹಂಚಿಕೊಡ್ತಾರೆ ನನಗೆ ಅಂತ ಸ್ವಲ್ಪ ಇಟ್ಕೊಳ್ತಾರೆ ಅದನ್ನೂ ಕೂಡ ಈ ಮಕ್ಕಳು ಮಾಡ್ತಾರೆ ಈ ಜಾಗಕ್ಕೂ ನಾವೇ ಜಂಟಿಯಾಗಿ ಹಕ್ಕುದಾರರು ಅಂತ ಭರಿಸಿಕೊಳ್ತಾರೆ ಹಕ್ಕು ಪತ್ರಗಳನ್ನು ಕೂಡ ತಮ್ಮ ತಮ್ಮ ಹೆಸರಿಗೆ ಮಾಡಿಕೊಳ್ತಾರೆ ಎಲ್ಲಿ ತಾಯಿಗೆ ಗೊತ್ತಾಗೋದಿಲ್ಲ ತನ್ನ ಮಕ್ಕಳು ನನಗೇನು ಕೆಟ್ಟದ್ದು ಮಾಡೋ ಮಾಡ್ತಾರೆ ಅಂತ ಯಾವ ಹೆತ್ತ ತಾಯಿ ಕೂಡ ಬಯಸೋದಿಲ್ಲ ನನ್ನ ಮಕ್ಕಳು ನನಗೆ ಏನು ಕೆಟ್ಟದ್ದು ಮಾಡಿರಲಿಕ್ಕಿಲ್ಲ ಈ ಹಕ್ಕು ಪತ್ರ ಅಥವಾ ಜಾಗದ ಡಾಕ್ಯುಮೆಂಟ್ಸ್ ಎಲ್ಲದರ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲೇ ಅವರು ಯೋಚಿಸಿದರು ಆದರೆ ರಿಯಲ್ ಪಿಕ್ಚರ್ ಗೊತ್ತಾಗಿರುವಂಥದ್ದೇ ಆ ಬಳಿಕ ಆಸ್ತಿಯನ್ನು ಹಂಚಿಕೊಳ್ಳುವಾಗ ಎಲ್ಲರೂ ಜೊತೆಯಾಗಿ ಬಂದರು ಈಗ ಅಮ್ಮನನ್ನು ನೋಡಿಕೊಳ್ಬೇಕಲ್ವಾ ಇದಕ್ಕೆ ಯಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ತಾಯಿಯನ್ನ ನೋಡಿಕೊಳ್ಳೋದು ಯಾರು ಅಂತ ಚರ್ಚೆ ಮಾಡ್ತಾರೆ ಈಗ ಜೀವನ ಪರ್ಯಂತ ತಾಯಿಯನ್ನ ನೋಡಿಕೊಳ್ಳುವ ಜವಾಬ್ದಾರಿ ವಹಿಸಿ ವಹಿಸಿಕೊಂಡಂತಹ ಒಬ್ಬರಿಗೆ ತಾಯಿಯ ಪಾಲಿಗೆ ಸೇರಿದ ಮೂರು ಸರ್ವೆ ನಂಬರ್ನಲ್ಲಿರುವ ಜಮೀನುಗಳನ್ನು ವರ್ಗಾವಣೆ ಮಾಡುವುದಂತ ಒಪ್ಪಿಕೊಳ್ತಾರೆ ಆಗಲೂ ಮೋಂತಿಯಮ್ಮನಿಗೆ ಈ ಎಲ್ಲ ವಿಚಾರಗಳು ತಿಳಿದಿದ್ರೂ ಕೂಡ ಮಕ್ಕಳೆಲ್ಲ ಸೇರಿ ನನ್ನ ಅಂತಿಮ ದಿನವನ್ನ ಸುಖವಾಗಿ ಕಳೆಯಲು ವ್ಯವಸ್ಥೆಯೊಂದನ್ನು ರೂಪಿಸ್ತಾ ಇದ್ದಾರೆ ಅಂತ ಭಾವಿಸಿ ದಾಖಲೆಗಳಿಗೆಲ್ಲದಕ್ಕೂ ಸಹಿ ಹಾಕ್ತಾರೆ ಇವರು ಪಾಪ ತನ್ನ ಪಾಲನೆ ಮಾಡ್ತೇನೆ ಎಂದು ನಂಬಿಸಿದ ಮಗಳು ಔಷಧೋಪಚಾರಕ್ಕೂ ಹಣ ನೀಡದಿದ್ದಾಗ ಈ ತಾಯಿಗೆ ಗೊತ್ತಾಗುತ್ತೆ ಸತ್ಯ ಇವರು ಇಷ್ಟರ ತನಕ ಮಾಡಿದ್ದು ಎಲ್ಲವೂ ಆಸ್ತಿಗಾಗಿ ನನಗಾಗಿ ಅಲ್ಲ ಅಂತ ಹೇಳಿ ಆ ಕಡೆ ಹೆತ್ತ ಮಕ್ಕಳಿಲ್ಲ ಈ ಕಡೆ ಜೀವನೋಪಾಯಕ್ಕಾಗಿ ಪಾಲು ಮಾಡಿಕೊಟ್ಟ ಸ್ವಲ್ಪ ಆಸ್ತಿನೂ ಇಲ್ಲ ಆ ತಾಯಿ ಏನೆಲ್ಲ ಮಾಡಿದ್ದಾರೆ ಈಗ ಯಾವೆಲ್ಲ ಇಲಾಖೆಗೆ ಹೋಗಿದ್ದಾರೆ ಯಥಾವತ್ತಾದಂತಹ ಒಂದಷ್ಟು ಪ್ರತಿಗಳನ್ನೂ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಈ ತಾಯಿಯ ಪಾಲಿನ ಕಷ್ಟಕ್ಕೆ ಯಾವ ರೀತಿಯಲ್ಲೆಲ್ಲ ಇಲಾಖೆಗಳು ಸ್ಪಂದಿಸಿದೆ ಫಸ್ಟ್ ಲೆಟರ್ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಶ್ರೀಮತಿ ಮೋಂತಿನ್ ಡಿಸಿಲ್ವ ಈಗ ಅವ್ರಿಗೆ ಎಂಬತ್ತೈದು ವರ್ಷ ಇದು ನಾಲ್ಕು ವರ್ಷದ ಹಿಂದೆ ಎಂಬತ್ತ ಒಂದು ವರ್ಷ ಆಗ ಆ ಲೆಟರ್ನಲ್ಲಿ ಇದೆ ಅವರು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಕ್ಕೆ ಹೋಗಿದ್ದಾರೆ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಬರೆದಿದ್ದಾರೆ ಸ್ಥಿರಾಸಿಯನ್ನ ಪಡೆದುಕೊಂಡಿರುವ ನಾಲ್ವರು ಮಕ್ಕಳೂ ಸಹ ಆರು ತಿಂಗಳ ಒಳಗಾಗಿ ಅಂದರೆ ನವೆಂಬರ್ ಎರಡು ಸಾವಿರದ ಹದಿನೆಂಟರ ಒಳಗಾಗಿ ಕಾನೂನು ಪ್ರಕಾರ ಹಿರಿಯ ನಾಗರಿಕ ತಾಯಿ ಶ್ರೀಮತಿ ಮೋಂತಿನ್ ಡಿಸಿಲ್ವಾ ಅವರಿಗೆ ವಾಪಸ್ ಕೊಡಬೇಕು ಒಪ್ಪಿಗೆಯ ಮೇರೆಗೆ ಸಹಿ ಮಾಡಿದ್ದಾರೆ ನಾಲ್ಕೂ ಜನ ಐರಿನ್ ರೀಟಾ ರೋಡ್ರಿಗಸ್ ವಿನ್ಸೆಂಟ್ ಡಿಸಿಲ್ವಾ ಜೆಸಿಂತಾ ಪಿರೇರಾ ಇವರು ಸಹಿ ಮಾಡಿದ್ದಾರೆ ಇಲ್ಲಿ ಹಿರಿಯ ನಾಗರಿಕರ ನ್ಯಾಯಮಂಡಳಿ ಇದರ ಲೆಟರನ್ನು ಕೂಡ ನಾವು ನಿಮಗೆ ಯಥಾವತ್ತಾಗಿ ಇಡ್ತಾ ಇದ್ದೇವೆ ಹಾಗಿದ್ರೆ ಆ ಅಮ್ಮನಿಗೆ ಜಾಗ ಸಿಗ್ತಾ ಹಾಗಿದ್ರೆ ಏನಾಯಿತು ಆ ಬಳಿಕ ತಾಯಿಯ ಕತೆ ಪೊಲೀಸರಲ್ಲೂ ಕೂಡ ತಪ್ಪಿ ಒಪ್ಪಿಕೊಳ್ತಾರೆ ಮಕ್ಕಳು ಇನ್ನೊಂದು ಲೆಟರ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತೇವೆ ಈ ತಾಯಿ ಹೇಳ್ತಾರೆ ನನ್ನ ಬಳಿಯಲ್ಲಿ ಉಳಿತಾಯ ಯಾವುದು ಇಲ್ಲ ಆದಾಯ ಇಲ್ಲ ನನ್ನ ಪಾಲಿಗೆ ವಿಂಗಡಿಸಿಟ್ಟಿದ್ದಂತಹ ಆಸ್ತಿಯನ್ನ ಕೊಡಿ ನನಗೆ ಆದರೂ ನಾನು ಬದುಕಿಕೊಳ್ತೇನೆ ನೀವೆಂತೂ ನನ್ನನ್ನು ನೋಡಿಕೊಳ್ಳೋದಿಲ್ಲ ಅಟ್ಲೀಸ್ಟ್ ನನ್ನ ಪಾಲಿಗಿದ್ದಂತಹ ಎರಡು ಎಕರೆ ಆಸ್ತಿಯನ್ನಾದರೂ ಕೊಟ್ಟರೆ ನಾನು ಏನಾದರೂ ಮಾಡಬಹುದಲ್ವಾ ಅಂತ ಹೇಳಿ ಇದಕ್ಕೆ ಒಂದು ಆದೇಶ ಕೂಡ ಆಗಿದೆ ಹಿರಿಯ ಹಿರಿಯ ನಾಗರಿಕರ ನ್ಯಾಯಮಂಡಳಿ ಏನು ಹೇಳುತ್ತೆ ಅಂತ ಕೇಳಿದರೆ ಪ್ರತಿಯೊಬ್ಬರು ಮಕ್ಕಳು ಕೂಡ ತಿಂಗಳಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಆದೇಶ ಆಗುತ್ತೆ ಈ ತಾಯಿಗೆ ಪ್ರತಿಯೊಂದು ಮಕ್ಕಳು ಎರಡೆರಡು ಸಾವಿರದಾಗೆ ಕೊಡಬೇಕು ಯಾಕಂದರೆ ಅವರಿಗೆ ಬದುಕೋದಕ್ಕೆ ಹಿರಿಯ ನಾಗರಿಕರಿಗೆ ಶೋಷಣೆ ಮಾಡಿದ್ದಲ್ಲಿ ಕಾಯ್ದೆಯ ಇಪ್ಪತ್ತ ಮೂರನೇ ನಿಯಮದಂತೆ ಕ್ರಮ ತೆಗೆದುಕೊಳ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಮಕ್ಕಳು ಹಣ ಕೊಡೋದಿಲ್ಲ ಅಂತ ಲಿಖಿತವಾಗಿ ಬರೆದುಕೊಟ್ಟಿದ್ದಾರೆ ಏನು ಆದೇಶ ಇದೆ ನೋಡಿ ಅದಕ್ಕೆ ನಾವು ಹಣ ಕೊಡೋದಿಲ್ಲ ಅಂತ ಕೂಡ ಲಿಖಿತವಾಗಿ ಬರೆದು ಕೊಟ್ಟಿದ್ದಾರೆ ಹೇಗಿರಬೇಡ ಹಾಗಿದ್ರೆ ಪರಿಸ್ಥಿತಿ ಇಲ್ಲಿ ಒಂದು ಲೆಟರ್ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಏನು ಆದೇಶವನ್ನು ಕೊಟ್ಟಿರುವಂತಹ ಒಂದು ಲೆಟರ್ ಇದು ಇದಕ್ಕೆ ಆ ಮಕ್ಕಳು ಲಿಖಿತವಾಗಿ ಬರೆದು ಕೊಟ್ಟಿದ್ದಾರೆ ನಾವು ಎರಡು ಸಾವಿರದ ಹಾಗೆ ಕೊಡೋದಿಲ್ಲ ಹಣ ಕೊಡೋದಿಲ್ಲ ಅಂತ ಹೇಳಿ ಕೊಟ್ಟದ್ದು ತಾಯಿ ಈ ಭೂಮಿಗೆ ಬರೋದಕ್ಕೆ ಕಾರಣೀಕೃತರಾದದ್ದು ತಾಯಿ ತನ್ನ ಗಂಡ ಸತ್ತ ಬಳಿಕ ಅಂದ್ರೆ ಆ ಮಕ್ಕಳ ಅಪ್ಪ ತೀರಿದ ಬಳಿಕ ಆರು ಎಕರೆ ಇಪ್ಪತ್ತೈದು ಸೆನ್ಸ್ ಜಾಗವನ್ನ ಮಕ್ಕಳಿಗೆ ಪಾಲು ಕೊಟ್ಟದ್ದು ತಾಯಿ ತಾನೇ ವಿದ್ಯೆ ಕಲಿಸಿ ತಾನೇ ಶಾಲೆಗೆ ಕಳುಹಿಸಿಕೊಟ್ಟಂತಹ ಮಕ್ಕಳು ಪಾಲಿನಲ್ಲಿ ತನಗೆ ಬಂದ ಎರಡು ಎಕರೆ ಜಾಗವನ್ನು ತನಗೆ ಸ್ವಂತ ತಾಯಿಗೆ ಮೋಸ ಮಾಡಿ ಒಳಗೆ ಹಾಕೊಂಡಿದ್ದಾರೆ ಅದಕ್ಕಾಗಿ ಆ ತಾಯಿ ಅಲೆದಾಟ ಮಾಡಿದರು ಕಡೆ ಕ್ಷಣ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಕೇಳಿದಾಗಲೂ ಕೂಡ ಆ ಮಕ್ಕಳು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಸಾಧ್ಯ ಅಂತ ಹೇಳ್ತಾರೆ ಯಾವ್ಯಾವಾಗ ಇವರು ಯಾ ಎಲ್ಲೆಲ್ಲಿಗೆಲ್ಲ ಹೋಗಿದ್ರು ಆ ತಾಯಿ ಅದರ ಅನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಮಂಗಳೂರಿನ ಹಿರಿಯ ನಾಗರಿಕರ ನ್ಯಾಯಮಂಡಳಿಗೆ ದೂರು ಕೊಟ್ಟಿರುವಂಥದ್ದು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಹದ್ ಹದಿನೆಂಟರಲ್ಲಿ ಈ ತಾಯಿ ಮೋಂತಿನ್ ಡಿಸಿಲ್ವಾ ಅವರು ಹಿರಿಯ ಹಿರಿಯ ನಾಗರಿಕರ ನ್ಯಾಯಮಂಡಳಿಗೆ ದೂರು ಕೊಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಹದಿನೈದನೇ ತಾರೀಕಿಗೆ ತನಿಖೆ ನಡೆಸಿ ನ್ಯಾಯಮಂಡಳಿ ಆದೇಶ ಕೊಡುತ್ತೆ ಮಕ್ಕಳೆಲ್ಲರೂ ಕೂಡ ಸೇರಿ ಒಬ್ಬೊಬ್ರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಾಗೆ ಕೊಡಬೇಕು ಅಂತ ಹೇಳಿ ಆದೇಶ ನೀಡಿ ಹಲವು ತಿಂಗಳು ಕಳೆದರೂ ಕೂಡ ಮಕ್ಕಳು ಮಾಸಾಶನ ಕೊಡದ ಹಿನ್ನೆಲೆಯಲ್ಲಿ ಮತ್ತೆ ಆ ತಾಯಿ ಹೋಗಿ ನ್ಯಾಯಮಂಡಳಿಗೆ ದೂರು ಕೊಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಮಂಗಳೂರು ಕಮಿಷನರ್ ಇವರಿಗೆ ನ್ಯಾಯಮಂಡಳಿ ಒಂದು ಪತ್ರ ಬರೆಯುತ್ತೆ ಆದೇಶದ ಒಂದು ಇದಕ್ಕೆ ಸೂಚನೆಯನ್ನು ಕೂಡ ಕೊಡುತ್ತೆ ನ್ಯಾಯಮಂಡಳಿಗೆ ಪತ್ರ ಬರೆದ ಮೋನ್ ತಿಂಡಿಸಿಲ್ವಾ ಅವರ ಓಕೆ ಇಲ್ಲಿ ಆ ನಂತರ ಮೋನ್ ತಿಂಡಿಸಿಲ್ವಾ ಅವರ ಮಕ್ಕಳು ಒಂದು ಪತ್ರ ಬರೀತಾರೆ ಏನಂತ ಪತ್ರ ಬರೀತಾರೆ ಅವರು ಈ ನೋಟಿಸ್ಗಳಿಂದ ನಮಗೆ ಮಾನಸಿಕವಾಗಿ ಅತೀವ ವೇದನೆ ಮತ್ತು ಕಿರಿಕಿರಿ ಉಂಟಾಗ್ತಾ ಇದೆ ನೀವು ಪದೇ ಪದೇ ಕಳಿಸ್ತಾ ಇದ್ರಲ್ಲ ನೋಟಿಸ್ ನಿಮ್ಮ ಅಮ್ಮನಿಗೆ ಮಾಸಾಸನ ಕೊಡಿ ಮಾಸಾಸನ ಕೊಡಿ ಅಂತೇಳಿ ಈ ನೋಟಿಸ್ನಿಂದ ನಮಗೆ ಕಿರಿಕಿರಿ ಉಂಟಾಗ್ತಾ ಇದೆ ಹಾಗಾಗಿ ನಮಗೆ ಹಣ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಲಿಖಿತವಾಗಿ ಪತ್ರ ಬರೆದು ಕೊಟ್ಟಿದ್ದಾರೆ ಏನ್ ಕತೆ ಮೋಂತಿಯಮ್ಮನ ಸಹಾಯಕ್ಕೆ ರವೀಂದ್ರನಾಥ್ ಶಾನ್ಭಾಗ್ ನಿಂತಿದ್ದಾರೆ ಈಗ ಮಕ್ಕಳು ಆಸ್ತಿಯನ್ನ ಲಪ್ಟಾಯಿಸಿ ಮಾಸಾಶನ ಕೂಡ ಕೊಡದೆ ತಾಯಿಯನ್ನು ಕೂಡ ನೋಡಿಕೊಳ್ಳದೆ ಅನಾಥೆ ಮಾಡಿದ್ದಾರೆ ಅನಾರೋಗ್ಯದೊಂದಿದ್ದಂತಹ ಮೋಂತಿನ್ ಡಿಸಿಲ್ವಾ ಅವರ ಸಂಕಷ್ಟದ ಬಗ್ಗೆ ನೆರೆಹೊರೆಯವರು ಕೊಟ್ಟ ಮಾಹಿತಿಯನ್ನು ಪಡೆದುಕೊಂಡು ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನಕ್ಕೆ ಈ ಮಾಹಿತಿ ಹೋಗುತ್ತೆ ನಾವಿಲ್ಲಿ ರವೀಂದ್ರನಾಥ್ ಶಾನ್ಭೋಗ್ ಅವರ ಈ ಹಿಂದಿನ ಕೆಲಸ ಕಾರ್ಯಗಳನ್ನು ಕೂಡ ಗಮನಿಸಿದ್ದೇವೆ ಇಂತಹ ಹಲವಾರು ಪ್ರಕರಣದಲ್ಲಿ ಸಂಕಷ್ಟದಲ್ಲಿದ್ದವರಿಗೆ ನೆರವಾದವರು ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ತಮ್ಮ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಮೂಲಕ ಈಗ ಅವರು ದ ಜಿಲ್ಲಾಧಿಕಾರಿಗಳಿಗೆ ಮೇಲ್ಮನವಿ ನೀಡಲು ಪ್ರತಿಷ್ಠಾನದಿಂದ ಕಾನೂನಿನ ನೆರವನ್ನು ಕೊಡುವುದಕ್ಕೆ ಹಾಗೆಯೇ ಮೋಂತಿಯಮ್ಮನವರಿಗೆ ನ್ಯಾಯ ಕೊಡಿಸಲು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ತಾಯಿ ಆಡಿರ್ತಕ್ಕಂಥ ಮಾತುಗಳು ಶಾನ್ಭೋಗ್ ಆಡಿರ್ತಕ್ಕಂಥ ಮಾತುಗಳು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದಾವೆ

ಹೋಗಿದ್ದೇವೆ ನಾವು ಈಗ ಅದ್ರಲ್ಲಿ ಒಬ್ರು ಆಗಾಗ ನೋಡ್ಕೊಂಡು ಮಾಡಿಕೊಂಡ್ರೆ ಅವರು ಸದನ ಹಣ ಕೊಡ್ತಾ ಇದ್ದಾರೆ ಆಗಾಗ ಬಂದು ಹಣ ಕೊಡ್ತಾರೆ ಮೂರು ಜನರು ಇನ್ ರೈಟಿಂಗ್ ನಲ್ಲಿ ಕೊಟ್ಟಿದ್ದಾರೆ ನಾವು ಅಂತ ಉಡುದಿಲ್ಲ ಅಂತಿಲ್ಲ

ಇವರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಯಾವ ಸರ್ವೆ ನಂಬರ್ ಹೋಗಿ ಒಟ್ಟು ಒಟ್ಟು ಹದಿನೆಂಟು ಹದಿನಾರು ಹದಿನೇಳು ಸರ್ವೆ ನಂಬರ್ ಉಂಟು ಅದು ನಮ್ದು ಇದು ನಮ್ದು ಇದು ನಮ್ದು ಅಂತೇಳಿ ಅವರು ಖುಷಿ ಬಂದ ಹಾಗೆ ಮಾಡ್ತಾ ಇರೋದು ಪಾರ್ಟಿಷನ್ ಡೀಟ್ ಅಂದರೆ ಡೆಫಿನೆಟ್ಲಿ ಕ್ಯಾನ್ಸಲ್ ಮಾಡಬಹುದು ಆದರೆ ಅದಕ್ಕೆ ಸಿವಿಲ್ ಕೋರ್ಟಿಗೆ ಹೋಗೋದು ಯಾರು ಮತ್ತೆ ಇವರು ಹೇಗೆ ಹೋಗೋದು ಸಿವಿಲ್ ಕೋರ್ಟಿಗೆ ಎಂಬತ್ತೈದು ವರ್ಷದವರು ಇವತ್ತು ಇಲ್ಲಿಗೆ ಕರ್ಕೊಂಡು ಬರ್ಬೇಕಾದ್ರೆ ಟ್ಯಾಕ್ಸಿ ಮಾಡಿ ನೇಬರ್ಸನ್ನು ಅವರನ್ನ ಇಟ್ಕೊಂಡು ಬರಬೇಕಾದ್ರೆ ಸಾಕಾಯ್ತು ಇನ್ನು ಕೋರ್ಟಿಗೆ ಯಾವ ಹೇಗೆ ಹೋಗುದು ಅದು ಅವರೇ ಹೇಳ್ತಾರೆ ಕೋರ್ಟಿಗೆ ಹೋಗ್ಬಾರ ಸ್ಥಳದಲ್ಲಿ ಈ ಅಚ್ಚಿ ಏನೋ ಸಮಸ್ಯೆ ಇದೆ ಅಂತೇಳಿ ನಮಗೆ ಫೋನ್ ಬಂತು ಎಲ್ಲ ಮಕ್ಕಳು ಬಿಟ್ಟು ಹೋಗಿದ್ದಾರೆ ನೀವೇ ಏನಾದರೂ ನೋಡಬಹುದು ಅಂತ ಹೇಳಿ ಅಲ್ಲಿ ಹೋಗಿ ನೋಡಿದಾಗ ಇವರು ಈ ಮನೆಯಲ್ಲಿ ಇದ್ರು ನಾನು ನಿಮಗೆ ವಿಡಿಯೋ ತೋರಿಸ್ತೇನೆ ಮನೆಯಲ್ಲಿದ್ದರು ಆ ಅವರಿಗೆ ನೋಡಿಕೊಡ್ಲಿಕ್ಕೆ ಅವರೊಬ್ಬ ಮಗ ಆ ಬಾಂಬೆ ಇಲ್ಲಿ